ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ ಹಾಸನ್. ಸೊ ಇವತ್ತಿನ ಈ ಒಂದು ವಿಷಯವಾಗಿ ನಾನು ಮಾತಾಡ್ತಿರುವಂತದ್ದು ತ್ರಿಷಾಗೆ ಸಂಬಂಧಪಟ್ಟಿದ್ದು. ತ್ರಿಷಾ ಟಾಲಿವುಡ್ ಸಿನಿ ಇಂಡಸ್ಟ್ರಿಯನ್ನ ರೂಲ್ ಮಾಡ್ತಿರುವಂತಹ ನಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಲ್ರೆಡಿ ಒಂದ್ ರೌಂಡ್ ಸ್ಟಾರ್ ನಟರ ಜೊತೆಗೆ ಒಂದಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟು ಈಗ ಸೆಕೆಂಡ್ ಇನ್ನಿಂಗ್ಸ್ ನ ಶುರು ಮಾಡಿದ್ದಾರೆ. ಅಂಡ್ ಪೊನ್ನಿಯನ್ ಸೆಲ್ವಾ ಸಿನಿಮಾದ ಅದ್ಭುತ ನಟನೆ ಮೂಲಕ ಎಲ್ಲರಿಗೂ ಕೂಡ ಹತ್ರವಾಗಿದ್ದಾರೆ ತ್ರಿಷಾ. ಸೊ ಪೊನ್ನಿಯನ್ ಸೆಲ್ವಾ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಲಿಯೋದಲ್ಲೂ ಮತ್ತೊಮ್ಮೆ ವಿಜಯ್ ಜೊತೆ ಸೇರಿ ವಿಜಯ್ ತಳಪತಿ ಅವರ ಜೋಡಿಯಾಗಿ ನಟಿಸಿ ವಿಜಯವನ್ನ ಸಾಧಿಸಿದ್ದಾಯ್ತು. ಈಗೇನಿದ್ರು ವಾಟ್ ನೆಕ್ಸ್ಟ್ ತ್ರಿಷಾ ಅಂತ ಹೇಳಿದ್ರೆ ಕೈ ತುಂಬಾ ಸಿನಿಮಾಗಳಿದೆ ಅನ್ನುವಂತಹ ವಿಚಾರ ಎಲ್ರಿಗೂ ಗೊತ್ತಿರುವಂತದ್ದು. ಆದ್ರೆ ಈಗ ಕೇಳಿ ಬರ್ತಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಆಫರ್ಸ್ ಗಳು ಜಾಸ್ತಿ ಏನೋ ಆಗ್ತಿದೆ ತ್ರಿಷಾಗೆ, ಅದ್ರ ಜೊತೆಗೆ ಕಾಂಟ್ರವರ್ಸಿಗಳು ಕೂಡ ಬೆನ್ ಹಣ್ತಾ ಇದೆ. ಇದಕ್ಕಿಂತ ಮುಂಚೆ ಅಂದ್ರೆ 2023 ನವೆಂಬರ್ ಆ ಒಂದು ತಿಂಗಳಲ್ಲಿ ಏನಾಗಿತ್ತು, ಲಿಯೋ ಸಿನಿಮಾದ ಒಂದು ಕಲಾವಿದನಾಗಿ ಆಕ್ಟ್ ಮಾಡಿದಂತಹ ಮನ್ಸೂರ್ ಅಲಿ ಖಾನ್ ರವರು ತ್ರಿಷಾ ಬಗ್ಗೆ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ನೀಡ್ತಾರೆ. ಲಿಯೋ ಸಿನಿಮಾದಲ್ಲಿ ಒಂದು ಬೆಡ್ರೂಮ್ ಸೀನ್ ಇದೆ, ಅದರಲ್ಲಿ ಆಕ್ಟ್ ಮಾಡದೆ ಇರೋದು, ತ್ರಿಷಾ ಜೊತೆಗೆ ಆಕ್ಟ್ ಮಾಡದೇ ಇರುವಂತದ್ದು, ಅಂದ್ರೆ ಆ ಸೀನ್ ಇಲ್ಲದೆ ಇರುವಂತದ್ದು ಬೇಸರ ತಂದಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಈ ಬಗ್ಗೆ ಸ್ಟಾರ್ ನಟರು ಕೂಡ ಮನ್ಸೂರ್ ಅಲಿ ಖಾನ್ ರವರ ಈ ಮಾತನ್ನ ವಿರೋಧಿಸಿದ್ರು, ತ್ರಿಷಾ ರವರ ಸಪೋರ್ಟ್ ನಿಂತಿದ್ರು. ಈಗ ಒನ್ಸ್ ಅಗೇನ್ ಮನ್ಸೂರ್ ಅಲಿ ಖಾನ್ ರವರ ವಿಚಾರ ತನ್ನದಾಯ್ತು ಅನ್ನುವಂತಹ ಟೈಮ್ ಅಲ್ಲೇ ಈಗ ಮತ್ತೊಬ್ಬ ರಾಜಕೀಯ ಮುಖಂಡನ ಬಾಯಲ್ಲಿ ತ್ರಿಷಾ ರವರ ಹೆಸರು ಕೇಳಿ ಬಂದಿರುವಂತದ್ದು. ಸೊ ಇದೊಂದು ರೀತಿ ಗಂಭೀರವಾಗಿ ತೆಗೆದುಕೊಳ್ಳುವಂತಹ ವಿಷಯ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಬ್ಬ ನಟಿ ಸಾಕಷ್ಟು ಹೆಸರನ್ನ ಮಾಡಿರುವಂತಹ ನಟಿ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತೊಂದು ಇನ್ನಿಂಗ್ಸ್ ಅನ್ನ ಅಂದ್ರೆ ಮತ್ತೊಂದು ಜರ್ನಿಯನ್ನ ಶುರು ಮಾಡಿರುವಂತಹ ನಟಿ ಬಗ್ಗೆ ಈ ರೀತಿ ಮಾತನಾಡಿದ್ದು ನಿಜವಾಗ್ಲೂ ಸರಿನಾ. ಈ ಬಗ್ಗೆ ತ್ರಿಷಾ ಮಾತ್ರ ಅಲ್ಲ, ತ್ರಿಷಾ ಫ್ಯಾನ್ಸ್ ಗಳು ಕೂಡ ರಾಜಕೀಯ ಮುಖಂಡನ ಬಗೆಗೆ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಈ ಒಂದು ವಿಚಾರ. ಏನಾಗಿದೆ ಅಷ್ಟಕ್ಕೂ ಅಂತ ಹೇಳಿದ್ರೆ ಎ ವಿ ರಾಜು ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ವೆಂಕಟಾಚಲ ಅವರಿಗೆ ತ್ರಿಷಾ ರವರ ಮೇಲೆ ಮನಸ್ಸಾಗಿತ್ತು, ಸೊ ಈ ಕಾರಣಕ್ಕಾಗಿ 25 ಲಕ್ಷ ಕೊಟ್ಟು ಅವರನ್ನ ಡೀಲ್ ಮಾಡಿದ್ದೆ ಅನ್ನುವಂತಹ ವಿಷಯವನ್ನ. ಈ ಒಂದು ವಿಚಾರ ರಾಜಕೀಯ ಮುಖಂಡನ ಬಾಯಲ್ಲಿ ಬಂದಿದ್ದಂತದ್ದೇ ತಡ. ಎಲ್ಲರೂ ಕೂಡ ಏನಿದು ತ್ರಿಷಾ ಬಗ್ಗೆ ಈ ರೀತಿ ಅವನು ನೆಗೆಟಿವ್ ಕಮೆಂಟ್ಗಳು ಓಡಾಡ್ತಿದ್ಯಲ್ಲ ಅನ್ನುವಂತಹ ಮಾತನ್ನೇ ಹೇಳಿದವರು ಜಾಸ್ತಿ. ಅದರಲ್ಲೂ ಅವರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಬ್ಬ ನಟಿಗೆ 25 ಲಕ್ಷ ಡೀಲ್ ಮಾಡಿದ್ದೀನಿ ಅನ್ನುವಂತಹ ಮಾತು ಪಬ್ಲಿಕ್ ಅಲ್ಲಿ ಒಬ್ಬ ಜನಸೇವೆಯನ್ನ ಮಾಡುವಂತಹ ರಾಜಕೀಯ ಮುಖಂಡ ಮಾತನಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ಅದರ ಜೊತೆಗೆ ನಟಿ ತ್ರಿಷಾ ಮಾತ್ರ ಅಲ್ಲ, ಬೇರೆ ಬೇರೆ ನಟಿಯರು ಕೂಡ ಈ ರೀತಿಯ ವಿಚಾರದಲ್ಲಿ ಇದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಅವರು ಬಹಿರಂಗವಾಗಿ ಸಂದರ್ಶನದಲ್ಲಿ ಹೇಳಿದ್ದು ನಿಜಕ್ಕೂ ಒಂದ್ ರೀತಿ ನಾಚಿಕೆ ಆಗುವಂತಹ ವಿಚಾರ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಈ ಬಗ್ಗೆ ಈ ಒಂದು ವಿಚಾರ ತ್ರಿಷಾ ಅವರ ಗಮನಕ್ಕೂ ಕೂಡ ಹೋಗಿದೆ. ಒಂದ್ ರೀತಿ ಬೇಸರದಿಂದಲೇ ಅವರು ಟ್ವೀಟ್ ಮಾಡಿರುವಂತದ್ದು ಅಂದ್ರೆ ಈ ರೀತಿಯ ಒಂದು ಪ್ರಚಾರಕ್ಕಾಗಿ ಅಶ್ಲೀಲವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಅದರಲ್ಲೂ ನಟಿಯರ ವಿಚಾರವಾಗಿ ಮಾತನಾಡೋರು ತುಂಬಾ ಜನ ಇದ್ದೇ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೀಗಲ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಈ ವಿಚಾರವಾಗಿ ಒಂದಷ್ಟು ಗಮನವನ್ನ ತೆಗೆದುಕೊಳ್ತೀವಿ, ಕಾನೂನಾತ್ಮಕವಾಗಿ ಸಮರವನ್ನ ಸಾರ್ತೀನಿ ಅನ್ನುವಂತಹ ಮಾತನ್ನ ತ್ರಿಷಾ ಅವರು ಈ ಒಂದು ಸಂದರ್ಭದಲ್ಲಿ ಹೇಳಿರುವಂತದ್ದು. ಸೊ ಎಲ್ಲೋ ಒಂದು ರೀತಿ ಸಿನಿಮಾ ಅಂತ ಹೇಳಿದ್ರೆ ಸಿನಿಮಾ ನಟಿಯರು ಅಂತ ಹೇಳಿದ್ರೆ ಯಾಕೆ ಸಂಪ್ರದಾಯಸ್ಥಮನೆ ಹೆಣ್ಣು ಮಕ್ಕಳನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಕಳಿಸಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ಅಂತಾನೆ ಹೇಳ್ಬಹುದು. ಒಟ್ಟಿನಲ್ಲಿ ಹೇಳೋದಾದ್ರೆ ಇವತ್ತು ಒಬ್ಬ ನಟಿ ಅದರಲ್ಲೂ ಸ್ಟಾರ್ ನಟಿಗೆ ಈ ರೀತಿಯ ಒಂದು ಕಳಂಕ ಬಂದಿದೆ, ಈ ವಿಚಾರವಾಗಿ ತ್ರಿಷಾ ಅವರು ಯಾವ ರೀತಿ ಹೋರಾಟವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಅಂಡ್ ಈ ಒಂದು ಹೋರಾಟದ ಮೂಲಕ ಆದರೂ ಕೂಡ ಬೇರೆ ನಟಿಯರು ಎಚ್ಚೆತ್ತುಕೊಳ್ತಾರ, ಬೇರೆ ನಟಿಯರು ಕೂಡ ತ್ರಿಷಾ ಅವರ ಸಪೋರ್ಟ್ಗೆ ನಿಲ್ತಾರ, ಯಾರೆಲ್ಲ ಅವರ ಬೆಂಬಲಕ್ಕೆ ಬರ್ತಾರೆ, ಎಲ್ಲ ನಟಿಯರು ಕೂಡ ಇದೇ ರೀತಿಯ ವಿಚಾರವಾಗಿ ಇದ್ದಾರೆ ಅನ್ನುವಂತ ಮಾತನ್ನ ಅವರು ಹೇಳಿರುವಂತದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದಾಗಿದ್ದು ಈ ಹೊತ್ತಿನ ವಿಶೇಷ ನೋಟಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.